ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈಡಿಯರ್ ಸೊ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರಿಂದ ಒಂದೂವರೆ ಲಕ್ಷ ವಸೂಲಿಗೆ ಹೈಕೋರ್ಟ್ ನಿರ್ದೇಶನ ಅಂತ ಹೇಳ್ತಾ ಇದೆ ಏನಿದು ಇನ್ ಆಗಿ ನೋಡ್ತಾ ಹೋದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಸೇರಿದಂತೆ ಹಲವು ಆರೋಪಗಳ ಅಡಿ ಸುಳ್ಳು ದೂರು ದಾಖಲೆಯನ್ನು ಸಲ್ಲಿಸಿ ಕೋರ್ಟ್ಗೆ ಒಂದೂವರೆ ಲಕ್ಷ ವಸೂಲಿ ಮಾಡುವಂತೆ ಹೈಕೋರ್ಟ್ ಆದೇಶ ಮಾಡಿದೆ ಏನಿದು ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುತ್ತೆ ಇದು ಓಕೆ ಸೊ ಏನೋ ಅವರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ ಅವರು ಸಲ್ಲಿಸಿದ ಪ್ರಕರಣಗಳನ್ನು ರದ್ದುಗೊಳಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ದೈಹಿಕ ಪೀಠ ಈ ಆದೇಶ ಮಾಡಿದೆ ಅರ್ಜಿದಾರರ ಪರ ಓಕೆ ವಿರುದ್ಧ ಶಿಕ್ಷಕ ಚಂದ್ರು ರಾಥೋಡ್ ಕ್ರಿಮಿನಲ್ ದೂರು ದಾಖಲಿಸಿರುವುದು ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ನೆರವು ಪಡೆದಿರುವುದು ಸಾಬೀತಾಗಿದೆ ಆದರೆ ಅವರ ಈ ದೂರುಗಳು ನಕಲಿಯಾಗಿದ್ದು ಸುಳ್ಳು ದುರ್ದು ದುರುದ್ದೇಶದಿಂದ ಕೂಡಿದೆ ಅಂತ ಹೇಳಿ ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ತೆರಿಗೆ ಹಣದಿಂದ ಪಡೆದಿರುವ ಒಂದೂವರೆ ಲಕ್ಷ ರೂಪಾಯಿ ವಾಪಸ್ ಪಡೆಯಬೇಕು ಅಂತ ನ್ಯಾಯಪೀಠ ಸರ್ಕಾರಕ್ಕೆ ನಿರ್ದೇಶನ ಮಾಡಿದೆ ಓಕೆ ಸೊ ಮಧ್ಯೆ ಸೊ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅವರು ಗೆ ತನ್ನ ಈ ಕುರಿತಂತೆ ರಾಥೋಡ್ ನ್ಯಾಯಾಂಗ ಹೋರಾಟ ನಡೆಸಿ ಗೆಲುವು ಸಾಧಿಸಿದ್ದರು ರಾಥೋಡ್ ಅವರನ್ನು ಪುನಃ ಸೇವೆಗೆ ಸೇರಿಸಿಕೊಳ್ಬೇಕು ಹಿಂಬಾಕಿ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು ಇಪ್ಪತ್ತರಲ್ಲಿ ಸರ್ಕಾರ ಆದೇಶಿಸಿತ್ತು ಸೊ ಈತನ ಮಧ್ಯೆ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ದೌರ್ಜನ್ಯದಡಿ ಕಾಯ್ದೆಯಡಿ ನನ್ನ ಮೇಲೆ ದೌರ್ಜನ್ಯ ಸಿಗಿದ್ದಾರೆ ಅಂತ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಮೂರು ದೂರು ದಾಖಲಿಸಿದ್ದರು ಇದನ್ನು ಪ್ರಶ್ನಿಸಿ ಮಾಡಿಸಿ ಹೈಕೋರ್ಟ್ ಮೆಟ್ಟಿಲಿ ಹೇಳಿದರು ಸೊ ಹೈಕೋರ್ಟ್ ಏನು ಹೇಳಿದೆ ಈಗ ಒಂದೂವರೆ ಲಕ್ಷ ದಂಡ ವಸೂಲಿ ಮಾಡಿ ಹೈ ಅಂತ ಹೇಳಿ ಹೈಕೋರ್ಟ್ ನಿರ್ದೇಶನ ಮಾಡಿದ್ದೆ ಸರ್ಕಾರಕ್ಕೆ ಓಕೆನಾ ಸೊ ಸುಮ್ಮನೆ ಸುಳ್ಳು ಸುಳ್ಳು ಎಲ್ಲ ಹಾಕಬೇಡಿ ಗೊತ್ತಲ್ಲ ಮುಂದೆ ಒಂದು ಸತ್ಯ ಅಸತ್ಯ ಏನಾದರೂ ಗೊತ್ತಾದರೆ ನೀವು ಕುಟಿದ ಸುಳ್ಳು ಅಂತ ಗೊತ್ತಾದರೆ ದಂಡ ಸಮೇತ ಎಲ್ಲದನ್ನು ವಾಪಸ್ ರಿಕವರ್ ಮಾಡ್ಕೊತಾರೆ ಓಕೆನಾ ಸೊ ನೇಮಕಾತಿ ಅದರಲ್ಲೂ ಶಿಕ್ಷಕರ ನೇಮಕಾತಿಯಲ್ಲಿ ಪಾರದರ್ಶಕತೆ ಬಹಳ ಇದೆ ಓಕೆ ಸೊ ಬಟ್ ನೀವು ಸುಳ್ಳು ದಾಖಲೆಗಳನ್ನು ಕೊಡೋದ್ರಿಂದ ತೊಂದರೆ ಆಗುತ್ತೆ ಕೊಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀರಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇಟ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ದಲ್ ಐಕನ್ ಫಾರ್ ದ ಲೆಟಸ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು